ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತು ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾ ಇದ್ದೇವೆ, ದಯವಿಟ್ಟು ಎಲ್ಲರೂ ಕೇಳಿ. ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಷ್ಟು ಕಂಟೆಂಟು ಮತ್ತು ಪೋಸ್ಟಿಂಗ್ ಆದ ವೀಡಿಯೋಸು ಒಂದಷ್ಟು ಚೇಂಜ್ ಆಗುತ್ತೆ. ಮೊದಲನೇ ತಾರೀಕು ಏಪ್ರಿಲ್ 2022 ಚಾನಲ್ 1 ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡದಲ್ಲಿ 4:30 ಬರುತ್ತೆ, ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಟುಗೆದರ್, ಅದು ಕನ್ನಡದಲ್ಲಿ. ಮತ್ತು 7 ಗಂಟೆಗೆ ವಿಡಿಯೋ ಇನ್ ಕನ್ನಡ ಬರುತ್ತೆ, 8:30 ಗಂಟೆಗೆ ಎರಡನೇ ವಿಡಿಯೋ ಸ್ಟಾಕ್ ಮಾರ್ಕೆಟ್ ಮೇಲೆ ಕನ್ನಡದಲ್ಲಿ ಬರುತ್ತೆ. ಈಗ ಚಾನಲ್ 2 ಅನ್ನು ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಚಾನಲ್, ಅದನ್ನು ನಾವು ಇಂಗ್ಲಿಷ್ ಮತ್ತು ಹಿಂದಿಗಾಗಿ ಮೀಸಲಾಗಿ ಇಟ್ಟಿದ್ದು, ಸದ್ಯಕ್ಕೆ ಕನ್ನಡದಲ್ಲಿ ಬರ್ತಾ ಇತ್ತು. ಇನ್ನು ಮುಂದೆ ಕನ್ನಡ ಚಾನಲ್ನಲ್ಲಿ ಏನು ಬರುತ್ತೋ ಅದು ಇಂಗ್ಲಿಷ್ನಲ್ಲಿ ಚಾನಲ್ 2 ಅಲ್ಲಿ ಕರೆಕ್ಟಾಗಿ ಬರುತ್ತೆ. 4:30 to 4:30 ಬ್ರೇಕಿಂಗ್ ನ್ಯೂಸು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಇನ್ ಇಂಗ್ಲಿಷ್ ಟುಗೆದರ್, 7:30 ಮತ್ತೊಂದು ವಿಡಿಯೋ, 9 ಗಂಟೆಗೆ ಮತ್ತೊಂದು ವಿಡಿಯೋ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಚಾನಲ್ 2 ಅಲ್ಲಿ ಇಂಗ್ಲಿಷ್ ವಿಡಿಯೋ ಮತ್ತು ಹಿಂದಿ ವಿಡಿಯೋ ಕೂಡ ಬರುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಇವತ್ತಿನ ವಿಡಿಯೋದ ವಿಚಾರ ಹೇಳ್ತಾ ಇದ್ದೇನೆ. ಈ 27 ಷೇರುಗಳಲ್ಲಿ ಲಾಭ ಬರಬಹುದೇ ನೋಡಿ ಟೆಕ್ನಿಕಲ್ ಅನಾಲಿಸಿಸ್. ಮಾರುಕಟ್ಟೆ ಮೇಲೆ ಹೋಗ್ತಾ ಇದ್ದ ಹಾಗೆ ನಮಗೆ ಬೇಕಾದಷ್ಟು ಬೈಯಿಂಗ್ ಆಪರ್ಚುನಿಟೀಸ್ ಬರ್ತಾನೆ ಇರುತ್ತೆ. ಶಾರ್ಟ್ ಟರ್ಮಿಗೆ ಬಹಳಷ್ಟು ಷೇರುಗಳು ಮೇಲಕ್ಕೆ ಹೋದಾಗ 10%, 20%, 30% ವರೆಗೂ ಲಾಭ ಕೊಡಬಹುದು. ಆದರೆ ಕೆಲವು ಷೇರುಗಳು ಬೈ ಇಂಡಿಕೇಶನ್ ಅನ್ನು ತೋರಿಸಿದ ಮೇಲೆ ಸಡನ್ ಆಗಿ ಕೆಳಗೆ ಹೋಗುತ್ತೆ, ಆಗ ಮಾರ್ಕೊಂಡ್ರೆ 1-3% ಲಾಸ್ ಆಗ್ಬೋದು. ಈ ವಿಡಿಯೋನ ನಾವು ಸ್ಪೆಷಲ್ ಆಗಿ ವಿಶೇಷವಾಗಿ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ಗ್ರಾಜ್ಯುವೇಟ್ಸ್ಗೆ ಮಾಡಿದ್ದೇವೆ. ಯಾಕಂದ್ರೆ ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ, ಡಾಕ್ಟರ್ ಭರತ್ ಚಂದ್ರ ಒಂದಷ್ಟು ಅಸೈನ್ಮೆಂಟ್ಗಳನ್ನು ಕೊಡಿ, ನಮಗೆ ಕಲ್ತ್ಕೋಬೇಕು ಅಂತ ಆಸಕ್ತಿ ಇದೆ. ಇತರರು ಕೂಡ ಈ ವಿಡಿಯೋನ ನೋಡಿ ಆದಷ್ಟು ನಾವು ಹೇಳಿದ್ದನ್ನು ಪಾಲನೆ ಮಾಡ್ತಾ ಹೋದ್ರೆ ಮುಂದೆ ನಿಮಗೆ ಬೇಕಾದಷ್ಟು ಅನುಕೂಲ ಆಗುತ್ತೆ, ಬೇಕಾದಷ್ಟು ನಾಲೆಜ್ ಸಿಗುತ್ತೆ. ನಿನ್ನೆ ಒಂದಷ್ಟು ಷೇರುಗಳು ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಬೈ ಮತ್ತು ಜಸ್ಟ್ ಬೈಗೆ ಆ ಝೋನಿಗೆ ಬಂದಿದ್ವು. ಇವತ್ತು ಆ ಷೇರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನೀವೇನು ಮಾಡಬೇಕು ಅಂತಂದರೆ, ಇವತ್ತಿನ ರೇಟನ್ನು ನಾವಿಲ್ಲಿ ಮೆನ್ಷನ್ ಮಾಡಿಲ್ಲ, ನಿನ್ನೆ ರೇಟನ್ನು ಮೆನ್ಷನ್ ಮಾಡಿದ್ದೇವೆ. ಮತ್ತೆ ಇವತ್ತು ಕ್ಲೋಸಿಂಗ್ ಆದಮೇಲೆ ಏನಾಯಿತು ಅಂತ ಚೆಕ್ ಮಾಡಿ, ಮತ್ತೆ ಮುಂದಿನ 15 ದಿನ ಈ ಷೇರುಗಳನ್ನು ಫಾಲೋ ಮಾಡಿ, ಎಷ್ಟು ಷೇರುಗಳು ಪುನಃ ವಾಪಸ್ ಹೋದವು ಮತ್ತೆ ಎಷ್ಟು ಷೇರುಗಳಲ್ಲಿ ಪ್ರಾಫಿಟ್ ಬಂದಿದೆ ಅಂತ. ಈ ಥರ ಮಾಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಹಣ ಹಾಕಿ ದುಡ್ಡು ಮಾಡೋದಕ್ಕೆ ಬೇಕಾದಷ್ಟು ಪರಿಣಿತಿ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ. ಈಗ ಇಂಡಿಕೇಶನ್ಸ್ ಏನಿದೆ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದ್ದೀನಿ. ಏಷ್ಯನ್ ಪೇಂಟು ಪ್ರೈಸ್ 3082, ಜಸ್ಟ್ ಬೈ ಝೋನಲ್ಲಿದೆ. ನಾನು ಎಲ್ಲವನ್ನು ಓದೋದಿಲ್ಲ, ಇಲ್ಲಿ ಅಲ್ಲಿ ಓದ್ತೇನೆ. ನಿಮಗೆ ಬೇಕು ಅಂತಂದರೆ ವಿಡಿಯೋನ ಸ್ಟಾಪ್ ಮಾಡಿ ದಯವಿಟ್ಟು ಗುರುತು ಹಾಕ್ಕೊಳ್ಳಿ. ಮತ್ತು ಐಶರ್ ಮೋಟಾರ್ಸು ಜಸ್ಟ್ ಬೈ ಝೋನಲ್ಲಿದೆ. ಶ್ರೀ ಸಿಮೆಂಟು ಬೈ ಅಥವಾ ಹೋಲ್ಡ್ ಝೋನಲ್ಲಿದೆ. ಅಬೌಟ್ ಇಂಡಿಯಾ ಜಸ್ಟ್ ಬೈ ಝೋನಲ್ಲಿದೆ. ಬಿ ಇ ಎಲ್ ಜಸ್ಟ್ ಬೈ ಝೋನಲ್ಲಿದೆ. ಕೋಫೋರ್ಜು ಜಸ್ಟ್ ಬೈ ಝೋನಲ್ಲಿದೆ. ಟಿ ವಿ ಎಸ್ ಮೋಟಾರ್ಸ್ ಜಸ್ಟ್ ಬೈ ಝೋನಲ್ಲಿದೆ. ಡಿಕ್ಸಾನ್ ಟೆಕ್ನಾಲಜೀಸ್ ಬೈ ಝೋನಲ್ಲಿದೆ. ಮತ್ತು ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಷೇರು ಜಸ್ಟ್ ಬೈ ಮತ್ತು ಬೈ ಝೋನಲ್ಲಿದೆ. ಜಸ್ಟ್ ಬೈ ಮತ್ತು ಬೈ ಅಂದರೆ ಏನು ಅಂತ ನಮ್ಮ ಹತ್ರ ಕೇಳಬಾರ್ದು, ಯಾಕಂದರೆ ಅದರ ಬಗ್ಗೆ ಸುದೀರ್ಘವಾಗಿ ನಮ್ಮ ಕಾರ್ಯಾಗಾರದಲ್ಲಿ 30 ಗಂಟೆಗಳ ವಿಡಿಯೋ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಫಾಲೋ ಅಪ್ ಮಾಡಿ. ಬಹಳ ಜನ ಈಗಾಗಲೇ ನಮಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಮುಂದಿನ ನಿಮ್ಮ 3 ತಿಂಗಳ ಕನ್ನಡದ ಷೇರು ಮಾರುಕಟ್ಟೆಯ ರೆಕಾರ್ಡೆಡ್ ಪ್ರೋಗ್ರಾಮ್ ಯಾವಾಗ ಅದನ್ನು ತಿಳಿಸ್ಲಿಕ್ಕೋಸ್ಕರ ಇದೇ ಭಾನುವಾರ 3 ತಾರೀಕು ಏಪ್ರಿಲ್ಲು 4:00 to 6:30 ಒಂದು ಆನ್ಲೈನ್ ವೆಬಿನಾರ್ ಅನ್ನು ಮಾಡ್ತಾ ಇದ್ದೇವೆ. ಎಲ್ಲ ಡೀಟೇಲ್ಸು ಅಲ್ಲಿ ಸಿಗುತ್ತೆ. ಈ ಇಂಟ್ರಡಕ್ಟ್ರಿ ವೆಬಿನಾರ್ನಲ್ಲಿ ತಾಳ್ಮೆಯಿಂದ ಕುಳಿತು ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ನಮ್ಮ ಕಾರ್ಯಾಗಾರಕ್ಕೆ ದುಡ್ಡು ಕೊಟ್ಟು ಸೇರ್ಕೋಬೇಕೋ ಬೇಡವೋ ಎನ್ನುವ ನಿರ್ಧಾರವನ್ನು ಕೈಗೊಳ್ಳಿ. ಆದರೆ ನಮ್ಮ ವೆಬಿನಾರಿಗೆ ಬರಬೇಕಾದ್ರೆ ಲಿಂಕ್ ಬೇಕು ಅಂತಂದರೆ success.digest@gmail.com ಹೆಸರು, ಮೊಬೈಲ್ ನಂಬರ್ ಮತ್ತು ಸಬ್ಜೆಕ್ಟ್ ಕಾಲಮಲ್ಲಿ
ಕನ್ನಡ ವೆಬಿನಾರ್ ಅಂತ ಟೈಪ್ ಮಾಡಿ ಕಳಿಸಿದ್ರೆ ನಿಮಗೆ ಲಿಂಕ್ ಬಂದು ತಲುಪುತ್ತೆ. ಆದರೆ ಕಾರ್ಯಪ್ರವೃತ್ತರಾಗದೆ ನಿಮಗೆ ಯಶಸ್ಸು ಸಿಕ್ಕೋದಿಲ್ಲ. ಆಮೇಲೆ ಈ 27 ಷೇರುಗಳನ್ನು ನಾನು ಕೊಟ್ಟಿದ್ದೇನೆ, ಯಾವ ಝೋನಲ್ಲಿದೆ ಅಂತೇಳಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಈಗ ನಿಮ್ಮ ಕೆಲಸ ಏನು ಅಂತಂದ್ರೆ ಒಂದು ಟ್ಯಾಬ್ಲರ್ ಕಾಲಮ್ ಮಾಡಿಕೊಂಡು ಇನ್ನು ಮುಂದಿನ 2-3 ವಾರ ಅದನ್ನು ಮತ್ತೆ ಫಾಲೋ ಅಪ್ ಮಾಡೋದು, ಮತ್ತೆ ಆ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಆ ದಿನದ ರೇಟ್ ಅನ್ನು ಹಾಕುವುದು, ಅದರ ಸೈಡ್ ನಲ್ಲಿ ಏನ್ ಇಂಡಿಕೇಶನ್ ಇದೆ ಅದನ್ನು ಹಾಕೊಂಡು ಹೋಗುದು. ಈ ರೀತಿ ಮಾಡಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಷೇರು ಶಾರ್ಟ್ ಟರ್ಮ್ ಬಂದಾಗ ಹೇಗೆ ಪ್ರಾಫಿಟ್ ಕೊಡುತ್ತೆ ಮತ್ತು ಕೆಲವೊಮ್ಮೆ ಕೆಳಕ್ಕೆ ಹೋಗುತ್ತೆ ಅದು ಕೂಡ ಅರ್ಥ ಆಗುತ್ತೆ. ಇದು ಲೈವ್ ಎಕ್ಸಾಂಪಲ್ ನಿಮಗೆ ಶಾರ್ಟ್ ಟರ್ಮ್ ಮಾಡೋದಕ್ಕೆ ಒಂದಷ್ಟು ಟ್ರೈನಿಂಗ್ ಕೊಡೋದಕ್ಕೋಸ್ಕರ. ಉದಾಹರಣೆ ಕೊಟ್ಟಿದ್ದೇನೆ ಯಾವ ರೀತಿ ನೀವು ಷೇರುಗಳನ್ನು ಟ್ರ್ಯಾಕ್ ಮಾಡಬೇಕು ಅಂತೇಳಿ. ಕಂಪನಿ ಪ್ರೈಸು 1ನೇ ತಾರೀಕು ಏಪ್ರಿಲ್, 4ನೇ ತಾರೀಕು ಏಪ್ರಿಲ್, 5, 6 ಇತ್ಯಾದಿ ಇತ್ಯಾದಿ ನಿಮ್ಮದೇ ಆದಂತ ಟ್ಯಾಬ್ಲರ್ ಕಾಲಮ್ ಮಾಡಿ ಸೈಡ್ ನಲ್ಲಿ ಇಂಡಿಕೇಶನ್ ಬರ್ಕೊಂಡ್ಬಿಡಿ. ಇನ್ನೊಂದು ವಿಚಾರ, ನಾನು ಈ ವಿಡಿಯೋದಲ್ಲಿ ಮಾತಾಡ್ತಿರೋದು ಕೇವಲ ಶಾರ್ಟ್ ಟರ್ಮ್ ಮಾತ್ರ, ಮತ್ತೆ ಲಾಂಗ್ ಟರ್ಮಿಗೂ ಇವತ್ತಿನ ವಿಡಿಯೋಗೂ ಸಂಬಂಧ ಇಲ್ಲ. ಆದರೆ ಲಾಂಗ್ ಟರ್ಮ್ ನ ಮುಂದುವರ್ಸ್ಕೊಂಡು ಹೋಗಿ ಅಲ್ಲಿ ನಿಮಗೆ ಬರುವಷ್ಟು ದೊಡ್ಡ ಮೊತ್ತ ನಿಮಗೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಶಾರ್ಟ್ ಟರ್ಮ್ ನಲ್ಲಿ ಬಂದ ಹಣವನ್ನು ನೀವು ನಿಮ್ಮ ಎಕ್ಸ್ಟ್ರಾ ಖರ್ಚುಗಳಿಗಾಗಿ ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೋಸ್ಕರ ಬಳಸ್ಕೊಳ್ಬಹುದು. ಇವತ್ತು 7:30 ಚಾನೆಲ್ 2 ಅಲ್ಲಿ ನೀವು ಷೇರಿನಲ್ಲಿ 50 ಲಕ್ಷ ಹೂಡಿಕೆ ಮಾಡಿ ನಿಮಗೆ ಲಾಭ ಮಾಡಿ ಕೊಡುತ್ತೇವೆ ಅಂತ ಒಂದು ಬ್ಯೂಟಿಫುಲ್ ವಿಡಿಯೋ ಮಾಡಿದ್ದೇವೆ. ದಯವಿಟ್ಟು ಮಿಸ್ ಮಾಡದೆ ಎಲ್ಲರೂ ನೋಡಿ. ಈಗ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ, ಈ ಕೆಳಗಿನ ಕಂಪನಿಗಳಲ್ಲಿ ಯಾವುದು ಆದಿತ್ಯ ಬಿರ್ಲಾ ಗ್ರೂಪಿಗೆ ಸೇರಿಲ್ಲ? ಹಿಂಡಾಲ್ಕೋ ಇಂಡಸ್ಟ್ರೀಸ್ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಗ್ರಾಸಿಮ್ ಇಂಡಸ್ಟ್ರೀಸ್ ಅಂದ್ರೆ ಬಿ ಅಂತ ಟೈಪ್ ಮಾಡಿ, ವೇದಾಂತ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, ವೋಡಾಫೋನ್ ಐಡಿ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಆಮೇಲೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಆಮೇಲೆ ನಾಳೆಯಿಂದ ಚಾನೆಲ್ 2 ಅಲ್ಲಿ ಆಗುವಂತ ಚೇಂಜಸ್ ಅನ್ನು ಈಗಲೇ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಲ್ಲ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.